ಹಾಯ್ ಹಲೋ, ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇದೆ. ಬೇಸಿಕಲಿ ಕರ್ನಾಟಕ ಸರ್ಕಾರದ ಕಡೆಯಿಂದ ತುಟ್ಟಿ ಭತ್ಯೆಗೆ ಸಂಬಂಧಿಸಿದಂತೆ ಅಧಿಕೃತವಾಗಿರುವಂಥ ಆದೇಶವನ್ನು ಇದೀಗ ಹೊರಡಿಸಲಾಗಿದೆ. ಅಂದರೆ ರಾಜ್ಯ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗದ ಅಡಿಯಲ್ಲಿ ಎಷ್ಟು ತುಟ್ಟಿ ಭತ್ಯೆ ನೀಡಲಾಗುವುದು ಎನ್ನುವ ಒಂದು ಸಂದೇಹ ಎಲ್ಲರಿಗೂ ಕೂಡ ಕಾಡ್ತಾ ಇತ್ತು. ಏನಕ್ಕಂದರೆ ಒಂದು ವೇತನ ಆಯೋಗದಿಂದ ಇನ್ನೊಂದು ವೇತನ ಆಯೋಗಕ್ಕೆ ಟ್ರಾನ್ಸಿಷನ್ನ ಮಾಡಿದಾಗ ತುಟ್ಟಿ ಭತ್ಯೆಯನ್ನು ಝೀರೋ ಮಾಡಲಾಗುತ್ತೆ ಅನ್ನೋ ಒಂದು ವಿಷಯವನ್ನು ಕೂಡ ತುಂಬ ಜನ ಸರ್ಕಾರಿ ನೌಕರರು ಹೇಳ್ತಾ ಇದ್ರು. ಹಾಗಾದರೆ ಈ ಒಂದು 7ನೇ ವೇತನ ಆಯೋಗದ ನಂತರ ಆಗಸ್ಟ್ ತಿಂಗಳ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ಏನು ಸರ್ಕಾರಿ ನೌಕರರು ಸಂಬಳ ಪಡೀತಿದ್ದಾರೆ, ಆ ಒಂದು ಸಂಬಳದಲ್ಲಿ ತುಟ್ಟಿ ಭತ್ಯೆ ಝೀರೋ ಆಗಿರಲಿದೆಯಾ ಅಥವಾ ಇನ್ನಿತರ ಬೇರೆ ಸಂಖ್ಯೆ ಆಗಿರಲಿದೆಯಾ ಅನ್ನೋ ಒಂದು ವಿಷಯ ಕಾಡ್ತಾ ಇತ್ತು. ಅದಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಸ್ಪಷ್ಟನೆಯನ್ನು ನೀಡಿದೆ, ಅಧಿಕೃತ ಆದೇಶವನ್ನು ಹೊರಡಿಸೋ ಮುಖಾಂತರ ಬಂದಿದೆ. ಸರ್ಕಾರದಿಂದ ಮತ್ತೊಂದು ಅಧಿಕೃತ ಆದೇಶ, ತುಟ್ಟಿ ಭತ್ಯೆ ಹೆಚ್ಚಳದ ಬಗ್ಗೆ ಸರ್ಕಾರದಿಂದ ದೊಡ್ಡ ಸಿಹಿ ಸುದ್ದಿ. ಅದರ ಬಗ್ಗೆ ಏನು ಹೇಳ್ತಿದ್ದೀರಾ ಅಂತ ಕೂಡ ಇಲ್ಲಿ ನೋಡೋಣ, ಬನ್ನಿ. ಸೊ ಇದು ಅಧಿಕೃತ ಆದೇಶದ ಒಂದು ಪ್ರತಿಯಾಗಿದೆ. ತುಟ್ಟಿ ಭತ್ಯೆ ಅಖಿಲ ಭಾರತ ಸರ್ಕಾರಿ ಇನ್ನೋ ಲೈಕ್ ಗ್ರಾಹಕ ಬೆಲೆ ಸೂಚ್ಯಾಂಕ 361.704 ಅಂಶವರೆಗಿನ ತುಟ್ಟಿ ಭತ್ಯೆನ ದಿನಾಂಕ 1ನೇ ಜುಲೈ 2022 ಲಭ್ಯವಿದ್ದ ಸರ್ಕಾರಿ ನೌಕರನ ಪ್ರಸ್ತುತ ಮೂಲ ವೇತನದೊಂದಿಗೆ ವಿಲೀನಗೊಳಿಸಿ ಪರಿಷ್ಕೃತ ವೇತನ ಶ್ರೇಣಿಗಳನ್ನು ರಚಿಸಲಾಗಿರುತ್ತದೆ. ಒಂದಿಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಸೊ ಇಂಪಾರ್ಟೆಂಟ್ ಆಗಿರುವಂಥದ್ದು ಇದು, ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗದ ಅಡಿಯಲ್ಲಿ ಎಷ್ಟು ತುಟ್ಟಿ ಭತ್ಯೆ ದೊರೆಯುತ್ತದೆ ಅನ್ನೋದನ್ನು ಈ ಒಂದು ಕೋಷ್ಟಕದಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗಿದೆ. ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ಈ ಒಂದು ಕೋಷ್ಟಕದಲ್ಲಿ ಯಾವ ರೀತಿಯಾದಂಥ ಮಾಹಿತಿ ಇದೆ ಅಂತ. ಸೊ ಈ ಒಂದು ಕೋಷ್ಟಕದಲ್ಲಿ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮೊಟ್ಟ ಮೊದಲನೇದಾಗಿ 1/7/2022 ಅಂದರೆ ಮೊಟ್ಟ ಮೊದಲನೇದಾಗಿ ಏನು ವೇತನ 6ನೇ ವೇತನ ಮುಗಿದು 7ನೇ ವೇತನ ಬರುತ್ತೆ ಅಲ್ಲಿ 1/7/2022 ಆ್ಯಂಡ್ ತುಟ್ಟಿ ಭತ್ಯೆನ ಯಾವ ರೀತಿ ಲೆಕ್ಕ ಹಾಕಲಾಗ್ತಾ ಇದೆ ಅದು ಕೂಡ ನೀವು ಒಂದು ಸತಿ ನೋಡ್ಕೊಳ್ಬೋದು. ಇಲ್ಲಿ ಏನು 1:0722 ಅಂತ, ಅಂದರೆ ಕೇಂದ್ರ ಸರ್ಕಾರ 1% ಕೊಟ್ಟರೆ ರಾಜ್ಯ ಸರ್ಕಾರ 0.722% ಕೊಡ್ತಾ ಇರುವಂಥದ್ದನ್ನು ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಅದ್ರ ಬಗ್ಗೆ ಮಾಹಿತಿ ಇಲ್ಲಿ ಬಂದಿರುವಂಥದ್ದು. ಸೊ ಇದಾದಮೇಲೆ ನೆಕ್ಸ್ಟ್ ಏನು ಮಾಡ್ತಿದ್ದಾರೆ, 1/7/2022 ಶೂನ್ಯ ತುಟ್ಟಿ ಭತ್ಯೆ ಇದೆ. ಏನಕ್ಕಂದರೆ ಆ ಒಂದು ಟೈಮಲ್ಲಿ ರಾಜ್ಯ ಸರ್ಕಾರಿ ನೌಕರರ ಒಂದು ಹೊಸ ವೇತನ ಶ್ರೇಣಿ ಬರುತ್ತೆ. ಇದಾದಮೇಲೆ ನಮಗೆಲ್ಲರೂ ಗೊತ್ತಿರೋ ಹಾಗೆ 6 ತಿಂಗಳಿಗೊಮ್ಮೆ ವೇತನ ಪರಿಷ್ಕರಣೆ ಆಗುತ್ತೆ ತುಟ್ಟಿ ಭತ್ಯೆ. ಸೊ 1/1/2023 ಸ್ಟಾರ್ಟಿಂಗಲ್ಲಿ ಕೇಂದ್ರ ಸರ್ಕಾರದ 0.722% ಲೆಕ್ಕಾಚಾರ ಹಾಕಿ 2.75% ಸಿಗುತ್ತೆ. ಅದೇ ರೀತಿಯಾಗಿ ನೆಕ್ಸ್ಟ್ ಇನ್ನೊಂದು ತುಟ್ಟಿ ಭತ್ಯೆ ಹೆಚ್ಚಳ ಯಾವಾಗ ಆಗುತ್ತೆ, 1/7/2023 ಆವಾಗ ಪರಿಷ್ಕೃತ ಮೂಲ ವೇತನದ 5.5% ಆಗ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಸೊ ಇದಾದಮೇಲೆ ಫೈನಲ್ ಆಗಿ 1/1/2024 ಆವಾಗ ಪರಿಷ್ಕೃತ ಮೂಲ ವೇತನದ 8.5% ಒಂದು ತುಟ್ಟಿ ಭತ್ಯೆಯಲ್ಲಿ ಹೆಚ್ಚಳ ಆಗ್ತಾ ಇರುವಂಥದ್ದನ್ನು ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಸೊ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗದ ಅಡಿಯಲ್ಲಿ 0% ಅಲ್ಲ 8.5% ತುಟ್ಟಿ ಭತ್ಯೆ ಸಿಗಲಿದೆ. ಎಲ್ಲರಿಗೂ ಕೂಡ ಸಿಹಿ ಸುದ್ದಿಯನ್ನು ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ನಿಲ್ಲಿಸೋಣ. ಜೈ ಹಿಂದ್, ಜೈ ಕರ್ನಾಟಕ.